मैम मैम, हाय आंटी, ಆಂಟಿ ಫ್ರಿಡ್ಜ್ ಒಳಗೆ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಹಾಯ್ ಅಂದ್ರು ಕೇಳ್ಸಲ್ವಾ? ಫ್ರಿಡ್ಜ್ ಒಳಗೆ ಕೂತಿದ್ದ ತರ್ಲೆ ತರ್ಲೆ ಎಲ್ಲಿ ಆಂಟಿ, ಯಾರು ಕಾಣಿಸ್ತಾನೆ ಇಲ್ಲ. ನಿನಗೆ ಗೊತ್ತಲ್ಲ, ನನ್ ಮಗ ಯಾವಾಗ್ಲೂ ಬಿಸಿ, ಜಿಮ್ ಹೋಗಿದ್ದಾನೆ. ಇನ್ ನಿಮ್ ಮೇಡಮ್ ಆಫೀಸ್ ಅಲ್ಲಿ ಬಿಸಿ. ಹಾಯ್ ಅನುಷ್ಕಾ. ಆಂಟಿ ನಮ್ಮ ಅಜ್ಜಿ ತಿಂಡಿ ಮಾಡ್ಕೊಟ್ಟಿದ್ದಾರೆ, ಟೇಸ್ಟ್ ನೋಡೋಣವಾ? ಹಾ ಬನ್ನಿ ಬಾನುಷ್ಕಾ, ನೀನು ತಿನ್ನು. ಏನ್ ಬೇಕಾಗಿಲ್ಲ, ನೀನೇ ತಿನ್ಕೋ. ಸುಮಂಗಲಿಯಾಗಿರಮ್ಮ, ನೀವಿಬ್ರು 100 ವರ್ಷ ಸುಖವಾಗಿ ಬಾಳಿ. ಕನಸಲ್ಲೂ ನಿನ್ ಕಂಡ್ರೆ ನಮ್ಮಮ್ಮನ್ಗೆ ಆಗಲ್ಲ. ರಾಜಾ ಈಗ ಹೆದರ್ಸೋದು ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀನ್ ನನ್ನನ್ನು ಹೆದರ್ಸೋದು ಅದಕ್ಕೆ ನಂಗೆ ಹೆದರ್ಸೋದ? ನನ್ನ ಮಗ ಅವನು. ಕಿರ್ಚ್ಕೊಂಡ್ರಿ ರಾಜಾ, ಈಗ ಜಿಮ್ಮಿನ್ ಪಂದ್ಯ ಫ್ರೆಶ್ ಆಗಿ ಹೋಗು. ರಾಣಿ, ಈ ಫೈಲ್ನ ಆಡಿಟರ್ ತಲುಪಿಸ್ಬೇಕು, ಆದಷ್ಟು ಬೇಗ ಕಳಿಸ್. ಓಕೆ ಮ್ಯಾಮ್. ಆಂಟಿ, ಈ ತಿಂಡಿನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು. ನಮಗೂ ಕೊಡಿ. ಬಾಯ್. ಅತ್ತಿಗೆ, ಅನುಷ್ಕಾ ಕೋಪ ಮಾಡ್ಕೊಂಡು ಹೋದ್ಲು? ಅದು ಬಾಕ್ಸ್ ಕೆಳಗಡೆ ಬಿತ್ತು, ಅನುಷ್ಕಾ ರಾಜ ತಗೊಳಕ್ಕೆ ಅಂತ ಕೆಳಗಡೆ ಬಗ್ಗದ್ರು, ನನ್ನ ಕಾಲಿಗೆ ಟಚ್ ಆಯ್ತು. ನನ್ನ ಕಣ್ಣಿಗೆ ರಾಜಾರಾಣಿ ಥರನೇ ಕಾಣಿಸ್ಬಿಟ್ರು, ಅದಕ್ಕೆ ಆಶೀರ್ವಾದ ಮಾಡಿದೆ. ಆಮೇಲೆ ನೋಡಿದ್ರೆ ಅನು ಛೇ ನೀನಾ ಅಂತ ಯಾವುದೋ ಜ್ಞಾನದಲ್ಲಿ ಹೇಳ್ಬಿಟ್ಟೆ. ಅತ್ತಿಗೆ ಕೋಪ ಮಾಡ್ಕೊಂಡು ಹೊರಟೋದ್ರು. ಯಾಕಾಗ ಅನ್ಕೋದ್ರಿ, ಮೊದಲೇ ನಿಮ್ಮನ್ನು ಕಂಡ್ರೆ ಕೋಪ ಅವಳಿಗೆ, ಇನ್ನೇನು ಅವಂಥರ ಮಾಡ್ತಾಳೋ ಏನೋ. ಇಲ್ಲ ಇಲ್ಲ, ಬಾಯಿ ತಪ್ಪು ಹೇಳ್ಬಿಟ್ಟೆ ಅಷ್ಟೇ, ಸಾರಿ. ಅದಕ್ಕೆ ಸಾರಿ ಕೇಳ್ತೀರಾ? ಇರಲಿ, ನಿಮ್ಮ ಕೆಲಸ ನೋಡ್ಕೊಡ್ತೀನಿ.